ಅಜಯ್ ಸಿಂಗ್ ಬಿಷ್ಟ್ ಬಹುತೇಕರಿಗೆ ಈ ಹೆಸರು ಹೇಳಿದರೆ ಯಾರಪ್ಪ ಅಂತ ಪ್ರಶ್ನೆ ಮೂಡುತ್ತೆ ಅದೇ ಯೋಗಿ ಆದಿತ್ಯನಾಥ್ ಅಂದರೆ ಇವತ್ತು ಬಹುತೇಕವಾಗಿ ಭಾರತದ ಮನೆ ಮನೆಯ ಮಾತಾಗಿದ್ದಾರೆ ಪ್ರೀತ್ಸೋರು ದ್ವೇಷೋರು ಅಥವಾ ತಟಸ್ಥರಾಗಿರೋರು ಎಲ್ರಿಗೂ ಕೂಡ ಯೋಗಿ ಆದಿತ್ಯನಾಥ್ ಅಂದರೆ ಯಾರು ಅಂತ ಗೊತ್ತು ಆದರೆ ಕೇವಲ ಒಬ್ಬ ಸಾಮಾನ್ಯ ಫಾರೆಸ್ಟ್ ರೇಂಜರ್ ಮಗನಾಗಿದ್ದಂಥ ಅಜಯ್ ಸಿಂಗ್ ಬಿಷ್ಟ್ ಹೇಗೆ ಪ್ರಖರ ಸಿ ಎಂ ಯೋಗಿ ಆದಿತ್ಯನಾಥ್ ಆಗಿ ಬೆಳೆದ್ರು ಅನ್ನೋಂಥ ಆ ಜರ್ನಿ ಇದೆಯಲ್ಲ ಅದು ಎಂಥವರಿಗೂ ಕೂಡ ಕುತೂಹಲವನ್ನ ಹುಟ್ಟಿಸದೇ ಇರೋದಿಲ್ಲ ಈ ಕುತೂಹಲದ ಜರ್ನಿ ಅಂತ ಒಂದು ನೋಟ ನಾವು ಈಗ ಹರಿಸೋಣ ಯೋಗಿ ಆದಿತ್ಯನಾಥ್ಗೆ ಇವತ್ತು ನಲವತ್ತೊಂಬತ್ತು ವರ್ಷ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಹೋಲಿಸಿದಾಗ ಇನ್ನೂ ಯುವ ತಾರ ಹಾಗಿದ್ದಾಗಿಯೂ ಈಗ ಆಲ್ರೆಡಿ ಅವರು ಐದು ಬಾರಿ ಸಂಸದರಾಗಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸೋಕೆ ಸಿದ್ಧರಾಗಿದ್ದಾರೆ ಹಾಗಂತ ಇವರ ತಂದೆ ಆಗಲಿ ತಾಯಿ ಆಗಲಿ ಯಾವುದೋ ದೊಡ್ಡ ಅಗರ್ಭ ಶ್ರೀಮಂತ ಕುಟುಂಬಸ್ಥರು ಅಲ್ಲ ಅವರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಕೂಡ ಇರಲಿಲ್ಲ ಅವರ ತಂದೆ ಕೇವಲ ಒಬ್ಬ ಫಾರೆಸ್ಟ್ ರೇಂಜರ್ ಆಗಿರ್ತಾರೆ ಮನೆಯಲ್ಲಿ ಏಳು ಜನ ಅವರಿಗೆ ಮಕ್ಕಳು ಅದರಲ್ಲಿ ಎರಡನೆಯವರೇ ಈ ಅಜಯ್ ಕುಮಾರ್ ಸಿಂಗ್ ಬಿಷ್ಟ್ ಅಥವಾ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥರಿಗೆ ಅವರ ತಂದೆ ತಾಯಿ ಶಿಕ್ಷಣವನ್ನು ನೀಡ್ತಾರೆ ಅವರು ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಳ್ತಾರೆ ಆದರೆ ಅವರ ಲೈಫ್ ಅಲ್ಲಿ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿ ಕೇವಲ ಹದಿನೆಂಟು ವರ್ಷದ ಯುವಕ ಅವತ್ತು ಈ ಅಯೋಧ್ಯೆಯ ದೊಡ್ಡ ಮಟ್ಟದ ಹೋರಾಟ ಏನು ನಡೀತಾ ಇರುತ್ತೆ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಆ ಹೋರಾಟದಲ್ಲಿ ಧುಮುಕ್ತಾರೆ ಆಂದೋಲನದಲ್ಲಿ ಭಾಗವಹಿಸ್ತಾರೆ ಆ ಸಮಯದಲ್ಲಿ ಗೋರಖ್ಪುರ ಮಠದ ಮಹಾಂತರಾಗಿದ್ದಂತ ಶ್ರೀ ಅವೈದ್ಯನಾಥ್ ಅವರ ದೃಷ್ಟಿ ಇವರ ಮೇಲೆ ಬೀಳುತ್ತೆ ಈ ಚಾಕಚತೆಯ ಯುವ ಕನ್ನ ಮೇಲೆ ಅವರ ದೃಷ್ಟಿ ಬೀಳ್ತಿದ್ದಾಗೇನೆ ಅವರನ್ನ ತಮ್ಮ ಮಠಕ್ಕೆ ಕರೆಸ್ಕೊಳ್ತಾರೆ ಮತ್ತೆ ಅದೇ ವೇಳೆಯಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ತಮ್ಮ ಗುರು ಸಿಕ್ಕಂತಾಗಿ ಸನ್ಯಾಸವನ್ನ ಸ್ವೀಕರಿಸೋಕೆ ಸಿದ್ಧರಾಗ್ತಾರೆ ಅವರ ಶಿಷ್ಯರಾಗಿ ಮಠವನ್ನ ಸೇರ್ಕೊಳ್ತಾರೆ ಅದು ಹತ್ತೊಂಬತ್ ನೂರ ತೊಂಬತ್ತಾರನೇ ಇಸ್ವಿ ಈ ಯೋಗಿ ಅವೈದ್ಯನಾಥ್ ಇರ್ತಾರಲ್ಲ ಅವರು ಕೇವಲ ಒಬ್ಬ ಯೋಗಿ ಆಗಿರಲ್ಲ ಅಥವಾ ಮಹಾಂತರ ಆಗಿರೋದಿಲ್ಲ ಅವರು ಸಂಸದರು ಕೂಡ ಆಗಿರ್ತಾರೆ ಯಾಕಂದ್ರೆ ಗೋರಖ್ಪುರ ಮಠದಲ್ಲಿ ಒಂದು ಪದ್ಧತಿ ಬೆಳೆದುಕೊಂಡು ಬರುತ್ತೆ ಅವರ ಗುರು ಕೂಡ ರಾಜಕೀಯದಲ್ಲಿ ಇರ್ತಾರೆ ಅವರು ಸಂಸದರಾಗಿರ್ತಾರೆ ಇವರು ಅವೈದ್ಯನಾಥರು ಕೂಡ ರಾಜಕೀಯದಲ್ಲಿ ಇರ್ತಾರೆ ಅವರು ಸಂಸದರಾಗಿರ್ತಾರೆ ಇದೇ ಕಾರಣದಿಂದಾಗಿ ಯೋಗಿ ಆದಿತ್ಯನಾಥರಿಗೆ ಹತ್ತೊಂಬತ್ ನೂರ ತೊಂಬತ್ತಾರನೇ ಇಸ್ಯೆಯಲ್ಲಿ ತಮ್ಮ ಚುನಾವಣೆಯ ಜವಾಬ್ದಾರಿಯನ್ನ ಅವರ ಮೇಲೆ ಹೇಳ್ತಾರೆ ಆದ್ರೆ ಹತ್ತೊಂಬತ್ ನೂರ ತೊಂಬತ್ತೆಂಟು ಬರ್ತಿದ್ದ ಹಾಗೆ ಅವರು ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ನನಗೆ ಇನ್ನು ರಾಜಕೀಯ ಸಾಕು ನಾನು ಸಂಪೂರ್ಣ ಅಧ್ಯಾತ್ಮದಲ್ಲಿ ನನ್ನ ತೊಡಗಿಸ್ಕೊಳ್ತೀನಿ ಅಂತ ಅವರ ಗುರು ನಿರ್ಧಾರವನ್ನ ಮಾಡ್ತಾರೆ ಜೊತೆಗೆ ತಮ್ಮ ಪ್ರಿಯ ಶಿಷ್ಯನಾಗಿದ್ದ ಯೋಗಿ ಆದಿತ್ಯನಾಥರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡ್ತಾರೆ ರಾಜಕೀಯ ಉತ್ತರಾಧಿಕಾರಿ ಅಂತ ಹೇಳ್ತಾರೆ ಅದೇ ಕಾರಣದಿಂದ ಹದಿನ ಹನ್ನೆರಡನೇ ಲೋಕಸಭೆಯನ್ನ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಯೋಗಿ ಆದಿತ್ಯನಾಥ್ ಪ್ರವೇಶ ಪಡಿತಾರೆ ಆಗ ಯಾರೆಲ್ಲ ಇರ್ತಾರೆ ಆ ಸಂಸತ್ನಲ್ಲಿ ಒಂದು ಕಡೆಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅವರು ಇರ್ತಾರೆ ಇನ್ನೊಂದು ಕಡೆಯಿಂದ ಸೋನಿಯಾ ಗಾಂಧಿ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದಾಗ ಈ ಪುಟ್ಟ ಯುವಕ ಚಿಕ್ಕ ದೇಹದ ಪುಟ್ಟ ಯುವಕ ಅಲ್ಲಿ ಒಬ್ಬ ಸಂಸದರಾಗಿ ಪ್ರವೇಶವನ್ನ ಪಡಿತಾರೆ ಯುವಕ ಆಗಿರ್ಬೋದು ವಯಸ್ಸು ಚಿಕ್ಕದಿರ್ಬೋದು ಆದರೆ ತಮ್ಮ ಐಡೋ ಪ್ರಖರ ಐಡಿಯಾಲಜಿ ಏನಿದೆ ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ರಾಜಿ ಆಗೋದಿಲ್ಲ ಅಂದಿನ ಸಮಯದಲ್ಲೇ ವಾಜಪೇಯಿ ಅವರನ್ನು ಅಡ್ವಾಣಿ ಅವರನ್ನು ಕೂಡ ಹಲವು ಬಾರಿ ಇವರು ಟೀಕೆ ಮಾಡ್ತಾರೆ ಏನಂದ್ರೆ ಅವರ ಹಿಂದುತ್ವ ಸಾಫ್ಟ್ ಹಿಂದುತ್ವ ಅದರಲ್ಲಿ ಕಾಂಗ್ರೆಸ್ನ ನೆರಳಿದೆ ಅದು ನಮ್ಮ ಹಿಂದುತ್ವ ಅಲ್ಲ ಅಂತ ಆ ಸಮಯದಲ್ಲೂ ಕೂಡ ಹಲವು ಬಾರಿ ಹೇಳ್ತಾರೆ ಜೊತೆ ಜೊತೆಗೇನೆ ತಮ್ಮದೇ ಆಗಿರ್ತಕ್ಕಂಥ ಹಿಂದೂ ಯುವ ವಾಹಿನಿಯನ್ನ ಕೂಡ ಅವರು ಹುಟ್ಟ ಹಾಕ್ತಾರೆ ಆ ಹಿಂದೂ ಯುವ ವಾಹಿನಿ ಇದೆಯಲ್ಲ ಅದು ಬಿ ಜೆ ಪಿ ಅಲ್ಲಿ ಈ ಯೋಗಿ ಆದಿತ್ಯನಾಥ್ ಏನಿರ್ತಾರೆ ಅವರ ಮತ್ತೊಂದು ಪರ್ಯಾಯ ವಿಂಗ್ ಆಗಿರುತ್ತೆ ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ಸದ್ದು ಮಾಡುತ್ತೆ ಅದರ ಮೇಲೆ ಹಲವಾರು ಆರೋಪಗಳು ಕೇಳಿ ಬರುತ್ತೆ ದಂಗೆಯಲ್ಲಿ ಅಂದ್ರೆ ಕೋಮು ಗಲಭೆಯಲ್ಲಿ ಆ ಒಂದು ಹಿಂದೂ ಯುವಿನಿಯ ಪಾತ್ರ ಇದೆ ಅಂತಾರೆ ಇದೇ ಕಾರಣದಿಂದಾಗಿ ಯೋಗಿ ಆದಿತ್ಯನಾಥ್ ಮೇಲೆ ಕೂಡ ಸಾಕಷ್ಟು ಮೊಕದ್ದಮೆಗಳು ಆಗ್ತವೆ ಅವರ ಹಿಂದೂ ಯುವ ವಾಹಿನಿ ಮೇಲೆ ಮೊಕದ್ದಮೆಗಳು ದರ್ಜೆ ಆಗ್ತವೆ ಆ ಮೊಕದ್ದಮೆಗಳು ಇಂದೂ ಕೂಡ ನಡೀತಾ ಇದ್ದಾವೆ ಇವತ್ತು ಕೂಡ ಮೊಕದ್ದಮೆ ಸಂಪೂರ್ಣ ಖುಲಾಸೆ ಆಗಿಲ್ಲ ಹಾಗಂತ ತಮ್ಮ ಐಡಿಯಾಲಜಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ರಾಜಿ ಆಗೋದಿಲ್ಲ ಅದೇ ಇನ್ನೊಂದು ಕಡೆಯಿಂದ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬಾರಿ ಇವರನ್ನ ಕಟ್ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಇವರು ಬಿಜೆಪಿಯನ್ನೇ ತೊರೆಯೋದಕ್ಕೆ ನಿರ್ಧಾರ ಮಾಡಿರ್ತಾರೆ ಇದು ನಿಜಕ್ಕೂ ಆಶ್ಚರ್ಯ ಅನಿಸ್ಬೋದು ಅದು ಎರಡ್ ಸಾವಿರದ ಏಳನೇ ಇಸ್ವಿ ಆ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಬಿಜೆಪಿಯನ್ನು ತೊರೆಯೋಕೆ ಮುಂದಾಗ್ತಾರೆ ಆದರೆ ಬಿ ಜೆ ಪಿಯವರು ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅವರ ಮನಸ್ಸನ್ನು ಒಲಿಸಿ ಅವರನ್ನು ಬಿ ಜೆ ಪಿಯಲ್ಲಿ ಇಟ್ಕೊಳ್ತಾರೆ ಕಾರಣ ಏನಂದರೆ ಅವರ ಒಂದು ಪ್ರಖರ ಐಡಿಯಾಲಜಿಯಲ್ಲಿ ಇರುತ್ತಲ್ಲ ಅದು ಬಿ ಜೆ ಪಿಯ ಹೃದಯ ಆಗಿರುತ್ತೆ ಅದೇ ಕಾರಣದಿಂದಾಗಿ ಅವರಿಗೆ ಅಲ್ಲಿ ಪ್ರಾಮುಖ್ಯತೆ ಸಿಗೋಕೆ ಶುರುವಾಗುತ್ತೆ ಇವರು ಯಾವ ಮಟ್ಟಿಗೆ ತಮ್ಮ ಐಡಿಯೋಲಜಿಗೆ ಬದ್ಧರಾಗಿರ್ತಾರೆ ಆ ಸಮಯದಲ್ಲಿ ಅಂದರೆ ಇವರು ಬಿ ಜೆ ಪಿಯ ನಾಯಕರಾಗಿರ್ತಾರೆ ಬಿ ಜೆ ಪಿಯಲ್ಲಿರ್ತಾರೆ ಆದರೆ ಬಿ ಜೆ ಪಿಂತ ಟಿಕೆಟ್ ಪಡೆದಂಥ ಹಲವು ಜನರನ್ನು ತಮ್ಮದೇ ಮತ್ತೊಂದು ಕ್ಯಾಂಡಿಡೇಟ್ಸ್ಗಳನ್ನು ಹಾಕಿ ಸೋಲಿಸ್ತಾರೆ ತಮ್ಮ ಕ್ಯಾಂಡಿಡೇಟ್ಸ್ಗಳನ್ನು ಗೆಲ್ಲಿಸ್ಕೊಳ್ತಾರೆ ಆ ಸಮಯದಲ್ಲಿ ಆರ್ ಎಸ್ ಎಸ್ ಕಣ್ಣು ಕೂಡ ಯೋಗಿ ಆದಿತ್ಯನಾಥ್ ಮೇಲೆ ಬೀಳುತ್ತೆ ಯಾರಪ್ಪ ಈ ಯುವಕ ನಮಗೊಬ್ಬ ಈ ತರ ಯುವ ಈ ರೀತಿಯಾಗಿರ್ತಕ್ಕಂಥ ಯುವಕನ ಅವಶ್ಯಕತೆ ಇತ್ತು ಅಂತ ಹಲವರು ಆರ್ ಎಸ್ ಎಸ್ ನಲ್ಲಿ ಭಾವಿಸ್ತಾರೆ ನಂತರದಲ್ಲಿ ನೇರವಾದಂತ ಸಪೋರ್ಟ್ ಆರ್ ಎಸ್ ಎಸ್ ಸಪೋರ್ಟ್ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಸಿಗೋಕೆ ಶುರುವಾಗುತ್ತೆ ಅನ್ನುವಂತ ಮಾತುಗಳಿದಾವೆ ಅದು ಎರಡ್ ಸಾವಿರದ ಏಳು ಎಂಟನೇ ಇಸ್ವಿ ಆ ಸಮಯದಲ್ಲಿ ಇದೇ ರೀತಿಯಾಗಿ ಬೆಳಿತಾ ಬರ್ತಾರೆ ಪ್ರತಿಯೊಂದು ಸಂಸತ್ ಚುನಾವಣೆಗಳು ಬಂದಾಗ್ಲೂ ಯೋಗಿ ಆದಿತ್ಯನಾಥ್ ಗೆಲ್ತಾನೇ ಬರ್ತಾರೆ ಎರಡು ಸಾವಿರದ ಹನ್ನೆರಡು ಆಗುತ್ತೆ ಎರಡು ಸಾವಿರದ ಹದಿನಾಲ್ಕನೇ ಸಮಯ ಇಸ್ವಿ ಆಗುತ್ತೆ ಆ ಸಮಯದಲ್ಲಿ ಒಂದು ಕಡೆಯಿಂದ ಮೋದಿ ಭಾರತದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾರೆ ಆ ಸಮಯದಲ್ಲೂ ಕೂಡ ಯೋಗಿ ಮತ್ತೊಂದು ಬಾರಿ ಭಾರತದ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಆಗ ಅವರ ವಯಸ್ಸು ಕೇವಲ ನಲವತ್ತರ ಆಸುಪಾಸಿಗೆ ಬಂದಿರುತ್ತೆ ಯೋಗಿ ಖಂಡಿತವಾಗಿ ಪ್ರಖರ ಹಿಂದುತ್ವವಾದಿ ಆಗಿರ್ತಾರೆ ಇದೇ ಕಾರಣದಿಂದಾಗಿ ಸಾಕಷ್ಟು ದ್ವೇಷ ಅವರ ವಿರುದ್ಧ ಇರುತ್ತೆ ಸಾಕಷ್ಟು ಅವರನ್ನ ಪ್ರೀತಿಸೋರು ಇರ್ತಾರೆ ತಟಸ್ಥ ನಿಲುವನ್ನು ತಾಳುವಂಥವರು ಇರ್ತಾರೆ ಆದರೆ ಅವರು ಮಾತ್ರ ತಮ್ಮ ನಿಲುವನ್ನು ಬದಲಾಯಿಸಿರೋದಿಲ್ಲ ಆದರೆ ಅಂತ ಒಬ್ಬ ಪ್ರಖರ ಹಿಂದುತ್ವವಾದಿಯಾದಂತಹ ಒಬ್ಬ ವ್ಯಕ್ತಿ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಎಲ್ಲಾ ಸಮುದಾಯಗಳಿಗೂ ಬಹುತೇಕವಾಗಿ ಇಡೀ ಉತ್ತರ ಪ್ರದೇಶಕ್ಕೂ ಒಂದು ಐಡೆಂಟಿಟಿಯಾಗಿ ಹೇಗೆ ಬದಲಾದ್ರು ಅನ್ನೋದ್ರಲ್ಲೂ ಕೂಡ ಒಂದು ವಿಶೇಷವಾದಂಥ ತಿರುವುಗಳು ಅವರ ಬದುಕಲ್ಲಿ ಬರೋಕೆ ಶುರು ಆಗುತ್ತೆ ಅವ್ರು ಸಂಸತ್ತರಾಗಿರ್ತಾರೆ ಶಾಸಕರು ಕೂಡ ಆಗಿರೋದಿಲ್ಲ ಅದು ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಆ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಚಂಡ ಬಹುಮತದಿಂದ ಬಿಜೆಪಿ ಆರಿಸಿ ಬಂದಿರುತ್ತೆ ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಜೆಪಿ ಘೋಷಣೆ ಮಾಡಿರೋದಿಲ್ಲ ಐದು ಹೆಸರುಗಳಿರ್ತವೆ ರಾಜನಾಥ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ ಸಾಕಷ್ಟು ಚಿಂತನ ಮಂಥನ ಆಗುತ್ತೆ ಬರೋಬ್ಬರಿ ಎಂಟರಿಂದ ಒಂಬತ್ತು ದಿನಗಳ ಸಮಯವನ್ನು ಬಿಜೆಪಿ ತೆಗೆದುಕೊಳ್ಳುತ್ತೆ ಕೊನೆಗೂ ಮೋದಿ ಅವರ ಒಂದು ಕ್ಯಾಂಡಿಡೇಟ್ ಅಂದ್ರೆ ಯೋಗಿ ಆದಿತ್ಯನಾಥ್ ಆಗಿ ಹೊರಹೊಮ್ಮತಾರೆ ಯೋಗಿ ಆದಿತ್ಯನಾಥ್ ಅವರನ್ನ ಅತ್ ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಲಾಗಿರುತ್ತೆ ಯಾವಾಗ ಅವರು ಒಂದು ಘೋಷಣೆ ಮುಖ್ಯಮಂತ್ರಿಯಾಗಿ ಘೋಷಣೆ ಆಗ್ತಾರೋ ಅವತ್ತಿನಿಂದ ಕೇಂದ್ರದ ಪ್ರತಿಯೊಂದು ಯಾವುದೇ ಒಂದು ಸ್ಕೀಮ್ಗಳು ಬಂದರೂ ಕೂಡ ಎಂಡ್ ಯೂಸರ್ವರೆಗೂ ಜಾತಿ ಮತ ಪಂಥ ಅಥವಾ ಧರ್ಮದ ಭೇದ ಇಲ್ಲದೆ ಮುಡಿಸುವಂತ ಪ್ರಯತ್ನಗಳು ಸಾಕ್ತವೆ ಒಂದು ಕಡೆಯಿಂದ ಐಡಿಯೋಲಜಿ ಇನ್ನೊಂದು ಕಡೆಯಿಂದ ಈ ರೀತಿಯಾದಂಥ ಒಂದು ಮಾಸ್ ಲೀಡರ್ ಆಗಿ ಹೊರಹೊಮ್ಮಕ್ಕೆ ಬೇಕಾದಂಥ ಕ್ವಾಲಿಟಿಗಳನ್ನು ಡೆವಲಪ್ ಮಾಡ್ಕೊಳ್ಳುವಂಥದ್ದು ಅವು ಎರಡನ್ನೂ ಸರಿದೂಗಿಸಿಕೊಂಡು ಬರೋದರಲ್ಲಿ ಬಹುತೇಕವಾಗಿ ಯೋಗಿ ಆದಿತ್ಯನಾಥ್ ಯಶಸ್ಸು ಆ ಕಂಡ್ರು ಅನ್ನೋದಕ್ಕೆ ಈ ಚುನಾವಣೆಯ ಫಲಿತಾಂಶ ಇವತ್ತು ಕಾಣಿಸ್ತಾ ಇದೆ ಬಹುತೇಕವಾಗಿ ಎಷ್ಟೋ ಕಡೆಯಲ್ಲಿ ಜಾತಿ ಭೇದವನ್ನು ಮರೆತು ಕೂಡ ಬಿ ಜೆ ಪಿಗೆ ಬೆಂಬಲಿಸಿದವರು ಇದಾರೆ ಎಷ್ಟೋ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದಲ್ಲೂ ಕೂಡ ಸಾಕಷ್ಟು ಗಣನೀಯ ಅನ್ನೋಷ್ಟು ಅವರ ಮಟ್ಟಿಗೆ ಬಿಜೆಪಿಗೆ ಓಟ್ ತರುವಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಅವರ ಈ ಒಂದು ಕಾರ್ಯಗಳಿದಾವಲ್ಲ ಅಂದರೆ ರೇಷನ್ಗಳನ್ನು ತಲುಪಿಸೋ ಅಂತಂದಿರಬಹುದು ಅಥವಾ ಮನೆ ಮನೆ ಜೊತೆಯಲ್ಲಿ ನೇರವಾದಂಥ ಕಾಂಟ್ಯಾಕ್ಟ್ ಅನ್ನು ಇಟ್ಟುಕೊಳ್ಳುವಂಥ ಸ್ಕೀಮ್ಗಳನ್ನ ತಂದಿದ್ದಂಥದ್ದಿರ್ಬೋದು ಅಥವಾ ಪ್ರತಿ ಜಿಲ್ಲೆಗೂ ಒಂದು ಒಂದು ವಿಶೇಷವಾದಂಥ ಸ್ಕೀಮ್ ಅನ್ನು ಕೂಡ ಇವರು ತಂದಿರ್ತಾರೆ ಹೀಗಾಗಿ ಈ ಎಲ್ಲ ಅಂಶಗಳನ್ನು ಅವರನ್ನ ಒಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿಸೋಕೆ ಸಾಧ್ಯ ಆಗುತ್ತೆ ಹಾಗಂತ ಅವರೇನು ಸಂಪೂರ್ಣವಾಗಿ ಇನ್ನೂ ಕೂಡ ಮಾಸ್ ಲೀಡರ್ ಅಂತ ಅಥವಾ ಯಾವುದೇ ರೀತಿಯಾಗಿ ಜಾತ್ಯತೀತ ಲೀಡರ್ ಅಂತ ಆಗಿಲ್ಲ ಇವತ್ತು ಕೂಡ ಅವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದಾವೆ ಸಾಕಷ್ಟು ಜನ ಅವರ ವಿರೋಧಿ ಬಣದಲ್ಲಿದ್ದಾರೆ ಅದೇ ಕಾರಣದಿಂದಾಗಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಕೂಡ ನಲವತ್ತೆರಡರಿಂದ ನೂರ ಇಪ್ಪತ್ತಾರಕ್ಕೆ ಬರೋಕೆ ಸಾಧ್ಯ ಆಗಿದೆ ಅದು ಈಗ ನೆಕ್ಸ್ಟ್ ಇರತಕ್ಕಂಥ ಚಾಲೆಂಜ್ ಮುಂಬರುವಂತಹ ಹಂತದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಒಂದು ಆಡಳಿತ ಯಾವ ರೀತಿಯಾಗಿರುತ್ತೆ ಅವರ ಐಡಿಯಾಲಜಿ ಹೇಗಿರುತ್ತೆ ಇನ್ನು ಮುಂದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರ ಪ್ರತಿಯೊಂದು ನಡೆಯನ್ನ ದೇಶದ ಪ್ರತಿಯೊಂದು ಜನನೂ ಕೂಡ ಅತ್ಯಂತ ಕೂಲಂಕುಷವಾಗಿ ನೋಡಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಮುಂದೆ ಅಂದ್ರೆ ಮೋದಿ ಅವರ ನಂತರ ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಇವರೇ ಆಗಬಹುದಾ ಎಲ್ಲ ಸಾಧ್ಯತೆ ಇದೆ ಅದಕ್ಕೆ ಯೋಗಿ ಎಷ್ಟು ಸಿದ್ಧರಾಗ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ